ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಒತ್ತೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಾನಿವತ್ತು ಒಂದು ಹೆಲ್ದಿಯಾದ ಡ್ರಿಂಕ್ನ ಹೇಳ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗಂದರೆ, ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿದ ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡ್ಲಿ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತ ಮುಂದೆ ಈ ಥರ ಪ್ಯಾನ್ದೊಳಗೆ ಸ್ಪೂನ್ದಿಂದ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕಡ್ಲಿ ಹಿಟ್ಟೆಲ್ಲ ಹೊತ್ಬಿಡುತ್ತೆ, ಅವಾಗ ಟೇಸ್ಟ್ ಸರಿ ಬರೋದಿಲ್ಲ. ಇದನ್ನು ಸಣ್ಣ ಹುಡುಗರಿಂದ ದೊಡ್ಡವ್ರ ಮಟ್ಟ ಯಾರು ಬೇಕಾದರೂ ಕುಡಿಬೋದು. ಸ್ಪೆಷಲಿ ಮಕ್ಕಳಿಗೋಸ್ಕರ ಅಂದರೆ ಇನ್ನೂ ಚಲೋ. ಮಾರ್ನಿಂಗ್ ಅದ್ರ ಪೆಟ್ಟಿಗೆ ಈ ಥರ ಮಾಡಿಕೊಟ್ರೆ ಅವರು ಎನರ್ಜೆಟಿಕ್ ಆಗಿರ್ತಾರೆ ಇಡೀ ದಿನ. ನಾನಿಲ್ಲಿ ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಇದನ್ನು. ಈಗ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಫುಲ್ ಕಾದಿರುತ್ತೆ ತವ, ಅದಕ್ಕೆ ಹಾಲು ಹಾಕಿದ ಪಟ್ಟಿಗೆ ಸ್ವಲ್ಪ ಇದನ್ನಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಪೆಷಲಿ ಇದನ್ನು ಮಾರ್ನಿಂಗ್ ಟೈಮ್ ಕುಡಿದ್ರೆ ಸಾಕು, ಇಡೀ ದಿನ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೇ ಥರ ವೀಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕಲ್ವೋ ಅಷ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ ಎರಡು ಬಾದಾಮನ್ನ ತಿರುದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಡ್ರಿಂಕ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಇದೇ ಥರ ವೀಡಿಯೋಸ್ ಬೇಕಂದ್ರೂ ಅದನ್ನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ನಿಮಿಷ ಬಾಯ್ಲ್ ಮಾಡ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ್ಕಾಳು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಕೂಲ್ ಆಗ್ಲಿಕ್ಕೋಸ್ಕರ ಬಿಡ್ತೀನಿ. ಈಗ ಸರ್ವ್ ಮಾಡ್ಕೊಂಡಿದ್ದೀನಿ, ನನ್ನ ಮಕ್ಕಳಿಗೋಸ್ಕರ ಕೊಡ್ತಾ ಇದ್ದೀನಿ ಈ ಡ್ರಿಂಕ್.